ನಾವು ಜೆಎಸ್ಎಸ್ ಕಾನೂನು ಕಾಲೇಜಿನ ವತಿಯಿಂದ ಈ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಎರಡು ವಸ್ತು ವಿಷಯ. ಒಂದು, ಈಗಾಗಲೇ ತಮಗೆ ಗೊತ್ತಿದೆ, ಮತದಾನ ಸಮೀಪಿಸ್ತಾ ಇದೆ. ಎಲ್ಲ ನಾಗರಿಕರು ಕೂಡ ತಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಬೇಕು, ನಿರ್ಭೀತವಾಗಿ ಚಲಾಯಿಸಬೇಕು ಅಂತಕ್ಕಂಥದ್ದು ಒಂದು. ಇದರ ಪ್ರಕಾರ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಮತದಾನ ಒಂದು ಜಾಗೃತಿ ಅಭಿಯಾನವನ್ನು ನಡೆಸ್ತಾ ಇದ್ದೀವಿ, ಜಾಥಾವನ್ನು ನಡೆಸ್ತಾ ಇದ್ದೀವಿ. ಅದರ ಜೊತೆಗೆ ಸಂವಿಧಾನದ ಒಂದು ಮಹತ್ವವನ್ನು ತಿಳಿಸ್ತಕ್ಕಂಥದ್ದು, ಪ್ರತಿಯೊಬ್ಬರೂ ಕೂಡ ನಮ್ಮ ಭಾರತ ಸಂವಿಧಾನದಲ್ಲಿ ಇರ್ತಕ್ಕಂಥ ಏನು ದೇಹೋದ್ದೇಶಗಳಿದೆ, ಆಶಯಗಳಿದೆ, ಅಥವಾ ಪ್ರಿಯಾಂಬಲಲ್ಲಿ ಏನು ಹೇಳ್ತೇವೆ ಅದನ್ನು ನಾವು ಎತ್ತಿ ಹಿಡಿಬೇಕು, ಭಾರತದ ಸಮಗ್ರತೆಯನ್ನು ನಾವು ಕಾಪಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ಜಾಥಾ ಕಾರ್ಯಕ್ರಮವನ್ನು, ಮತದಾರರ ಜಾಗೃತಿ ಅಭಿಯಾನ ಮತ್ತು ಸಂವಿಧಾನ ಅರಿವು ಕಾರ್ಯಕ್ರಮವನ್ನು ನಾವು ಈ ಜಾಥಾ ಕಾರ್ಯಕ್ರಮದ ಮೂಲಕ ನಾವು ಜೆಎಸ್ಎಸ್ ಕಾನೂನು ಕಾಲೇಜು ರಾಷ್ಟ್ರೀಯ ಸೇವಾ ಯೋಜನೆಯ ಒಂದು ಬ್ಯಾನರ್ ಅಡಿನಲ್ಲಿ ಈ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ನಮ್ಮ ಎಲ್ಲ ಕಾನೂನು ವಿದ್ಯಾರ್ಥಿಗಳು 3 ವರ್ಷದವರು, 5 ವರ್ಷದವರು ಹಾಗೂ LLM ಹಾಗೂ ನಮ್ಮ ಸ್ಪೋರ್ಟ್ಸ್ ಟೀಚರ್ ಅಂತ ಶ್ರೀ ಸುರೇಶ್ ಕುಮಾರ್ ಮತ್ತು ಎಲ್ಲ ಸ್ಟೂಡೆಂಟ್ಸ್ ಪದಾಧಿಕಾರಿಗಳು, ನಮ್ಮ ಫ್ಯಾಕಲ್ಟಿ ಮೆಂಬರ್ ಕೂಡ ನಮ್ಮ ಜೊತೆ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ತಮಗೆ ಮತ್ತು ಎಲ್ಲರಿಗೂ ಕೂಡ ಧನ್ಯವಾದಗಳು. 75 ವರ್ಷದಿಂದ ನಾವು ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಳವಡಿಸಿಕೊಂಡು ಚುನಾವಣಾ ವ್ಯವಸ್ಥೆಯ ಭಾಗಿಯಾಗಿದ್ದೇವೆ. ಕಳೆದ 70 ವರ್ಷ ಕಳೆದರೂ ಕೂಡ ಚುನಾವಣೆಯಲ್ಲಿ ಕೆಲವೊಂದಿಷ್ಟು ಅಕ್ರಮಗಳು, ಪ್ರಭಾವಕ್ಕೆ ಒಳಗಾಗಿ ಮತದಾನ ಮಾಡ್ತಕ್ಕಂಥ ಕೆಲಸವನ್ನು ಮತದಾರರು ಮಾಡ್ತಾ ಇದ್ದಾರೆ. ಅದೊಂದು ಕಾರಣದಿಂದ ಕೇಂದ್ರ ಚುನಾವಣಾ ಆಯೋಗ ಹಾಗೂ ರಾಜ್ಯ ಚುನಾವಣಾ ಆಯೋಗಗಳು ಮತದಾರರಲ್ಲಿ ಒಂದು ಜಾಗೃತಿ ಮೂಡಲಿ, ಹೆಚ್ಚಾಗಿ ಯುವ ಮತದಾರರು ಜಾಗೃತಗೊಂಡು ಮತ ಚಲಾಯಿಸಿದಾಗ, ಒಬ್ಬ ಯುವ ಮತದಾರ ಜಾಗೃತಗೊಂಡರೆ ತನ್ನ ಸುತ್ತಮುತ್ತಲಿನ ಪರಿಸರ ಹಾಗೂ ತನ್ನ ಕುಟುಂಬವನ್ನು ಜಾಗೃತಗೊಳಿಸುತ್ತಾನೆಂಬ ಸದುದ್ದೇಶದಿಂದ ಯುವ ಮತದಾರರಲ್ಲಿ ಜಾಗೃತ ಮೂಡಿಸುವ ಸಲುವಾಗಿ ನಮ್ಮ ಕಾಲೇಜಿನ ವತಿಯಿಂದ ಈ ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ತದನಂತರದಲ್ಲಿ ಸಂವಿಧಾನದ ಕುರಿತಂತೆ ಈ ದುರಿತ ಕಾಲಕ್ಕೆ ಸಂವಿಧಾನಕ್ಕೆ ಏನೊಂದು ಕುತು ಒದಗಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸಮಾಜದಲ್ಲಿ ಪ್ರತಿಯೊಬ್ಬ ಮತದಾರರಲ್ಲಿ ಮತ್ತು ಪ್ರತಿಯೊಬ್ಬ ಭಾರತೀಯ ಪ್ರಜೆಯಲ್ಲಿ ಸಂವಿಧಾನದ ಕುರಿತಂತೆ ಕನಿಷ್ಠ ಜಾಗೃತಿ ಆದರೂ ಮೂಡಲಿ, ಜೊತೆಗೆ ಸಂವಿಧಾನದ ಮೂಲಭೂತ ಹಕ್ಕುಗಳ ಹಾಗೂ ಮೂಲಭೂತದ ಕರ್ತವ್ಯಗಳ ಕುರಿತಂತೆ ಅರಿವು ಮೂಡಲಿ ಅನ್ನೋ ಸಲುವಾಗಿ ಇದನ್ನು ಮೂಡಿಸಿದ್ದೇವೆ. ಜೊತೆಗೆ ಮತ್ತೊಂದು ಉದ್ದೇಶ ಏನು ಅಂತಂದರೆ, ಕಳೆದ ವರ್ಷ ಹರ್ ಘರ್ ತಿರಂಗ ಅಂತಕ್ಕಂಥ ಯೋಜನೆಯನ್ನು ಸರ್ಕಾರ ಮಾಡಿದರು ನಮ್ಮ ಕಾಲೇಜು ವತಿಯಿಂದ. ವೈಯಕ್ತಿಕವಾಗಿ ನನ್ನ ಕಡೆಯಿಂದ ಮುಂದಿನ ವರ್ಷ ನಾವು ಸಂವಿಧಾನವನ್ನು ಅಳವಡಿಸಿಕೊಂಡು 75 ವರ್ಷ ತುಂಬುತ್ತೆ, ಆಗ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಎರಡು ಒಂದು ಇನಿಷಿಯೇಟಿವನ್ನು ತಗೊಂಡು ಹರ್ ಘರ್ ಸಂವಿಧಾನ ಅಂತ ಒಂದು ಸಣ್ಣ ಸಂವಿಧಾನ ಕೈಪಿಡಿಯನ್ನು ನೀಡಿದರೆ ಎಲ್ಲ ಭಾರತೀಯ ಪ್ರಜೆಗಳಿಗೆ ಒಂದು ಉಪಯೋಗ ಆಗುತ್ತದೆ, ಅವರಿಗೆ ಜಾಗೃತಿ ಮೂಡ್ತದೆ ಅಂತ ಹೇಳ್ತೇನೆ. ಮತ ಚಲಾಯಿಸೋದು ಎಲ್ಲರ ಹಕ್ಕು. ಎಲೆಕ್ಷನ್ ದಿನ ರಜಾ ಇದೆ ಅಂತ ಮನೇಲಿ ಕೂತ್ಕೋಬೇಡಿ. ನಿಮ್ಮ ಜವಾಬ್ದಾರಿ, ನಮ್ಮ ದೇಶ ಕಟ್ಟೋದು ನಮ್ಮ ಜವಾಬ್ದಾರಿ, ಯುವಕರ ಜವಾಬ್ದಾರಿ, ಫಸ್ಟ್ ಟೈಮ್ ಮತದಾರರ ಜವಾಬ್ದಾರಿ. ಎಲ್ಲರೂ ಹೋಗ್ಬಿಟ್ಟು ಓಟ್ ಮಾಡಿ, ನಿಮ್ಮ ಜವಾಬ್ದಾರಿ ಇದು. ಮತ್ತು ನಮ್ಮ ದೇಶ ಇದಾಯಿತು ಇದಾಯಿತು ಅಂತ ಎಲೆಕ್ಷನ್ ಆದಮೇಲೆ ಕಂಪ್ಲೇಂಟ್ ಮಾಡೋದಲ್ಲ, ಹೋಗ್ಬಿಟ್ಟು ಓಟ್ ಮಾಡೋದು ನಿಮ್ಮ ಜವಾಬ್ದಾರಿ.